ಕಾರವಾರ ಜಿಲ್ಲೆಯಲ್ಲಿ ಸಾರಿಗೆ ಸಂಚಾರ ಆರಂಭಗೊಂಡರೂ ಸಹ ಬಸ್ ಚಾಲಕರು ನಿರ್ವಾಹಕರು ಪ್ರಯಾಣಿಕರಿಗಾಗಿ ಕಾಯುವಂತ ದೃಶ್ಯ ಸೋಮವಾರ ನಗರದ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿದೆ। ಕಳೆದ ಒಂದು ವಾರದ ಹಿಂದೆ ಜಿಲ್ಲೆಯಲ್ಲಿ ಕೊರೋನಾ ಲಾಕ್ ಡೌನ್ ಅನ್ಲಾಕ್ ಮಾಡಲಾಗಿದೆ। ಈ ನಡುವೆ ಸಾರಿಗೆ ಬಸ್ಗಳು ಶೇಕಡಾ 50ರಷ್ಟು ಸಾಮರ್ಥ್ಯದಲ್ಲಿ ಜಿಲ್ಲೆಯಲ್ಲಿ ಆರಂಭಗೊಳಿಸಲಾಗಿದೆ। ಆದರೆ ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಸಂಚಾರ ಮಾಡುವ ಬಸ್ನಲ್ಲಿ ಬೆರಳೆಣಿಕೆ ಎಷ್ಟೇ ಜನರನ್ನ ತುಂಬಿಸಿಕೊಳ್ಳಲು ಸಿಬ್ಬಂದಿಗಳು ತಾಸುಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ। ಕಳೆದ 2 ತಿಂಗಳ ಅವಧಿಯಲ್ಲಿ ಲಾಕ್ ಡೌನ್ ಇದ್ದ ಕಾರಣ ಜಿಲ್ಲೆಯಲ್ಲಿ ಬಸ್ ಸಂಚಾರ ಅಕ್ಷರಶಃ ಸ್ತಬ್ಧವಾಗಿತ್ತು। ಅದಕ್ಕೂ ಪೂರ್ವದಲ್ಲಿ ಸಾರಿಗೆ ಸಿಬ್ಬಂದಿಗಳ ಪ್ರತಿಭಟನೆ ಇದ್ದದರಿಂದ ಆಗಲು ಸಂಚಾರಿ ಬಸ್ ಸಂಚಾರ ಬಂದ್ ಆಗಿದ್ದವು। ಇದರಿಂದ ಜಿಲ್ಲೆಯಲ್ಲಿ ಸಾರಿಗೆ ಇಲಾಖೆ ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿದೆ। ಸದ್ಯ ಲಾಕ್ ಡೌನ್ ತೆರವಾದರೂ ಸಹ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕೊರತೆ ಇದ್ದದರಿಂದ ಜನ ಕಾಯಬೇಕಾದ ಬಸ್ಸಿಗೆ ಈಗ ಪ್ರಯಾಣಿಕರಿಗಾಗಿ ಸಿಬ್ಬಂದಿಗಳು ಕಾಯುವಂತಾಗಿದೆ। ಅರವಿಂದ್ ಗುನ್ಗಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಕಾರವಾರ।